ನಾವಿವತ್ತು ಖಜುರಾಹೋದಲ್ಲಿರುವಂತಹ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ ನೋಡೋದಕ್ಕೆ ಬಂದಿದ್ದೀವಿ. ಸೊ ಈ ಟೆಂಪಲ್ಸ್ ಎಲ್ಲ ಓಪನ್ ಆಗೋದು ಮಾರ್ನಿಂಗ್ 6 o'clock, ಈವ್ನಿಂಗ್ ಅಪ್ ಟು 7 o'clockವರೆಗೆ ಓಪನ್ ಇರುತ್ತೆ. ಇದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ, ಮತ್ತು ಕ್ಯಾಮ್ರಾ ವೀಡಿಯೋ ಮಾಡ್ತೀವಿ, ಗೋಪುರ ತೊಗೊಂಡು ಹೋಗ್ತೀವಿ ಅಂದರೆ ಎಲ್ಲದು ಅಲೋ ಇದೆ, ಬಟ್ ಅದಕ್ಕೆಲ್ಲ ಎಕ್ಸ್ಟ್ರಾ ಫೀ ಪೇ ಮಾಡಬೇಕಷ್ಟೆ. ಸೊ ಅಲಾಂಗ್ ವಿತ್ ಗೈಡ್ ನಾವು ನೋಡೋದಕ್ಕೆ ಬಂದಿದ್ದೀವಿ. ಖಜುರಾಹೋದಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಈವ್ನಿಂಗಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಅದೇನಪ್ಪ ಅಂದರೆ ಲೈಟ್ ಮತ್ತು ಸೌಂಡ್ ಪ್ರೋಗ್ರಾಮ್ ಅಂತ. ಸೊ ಇದು ಎರಡು ಲ್ಯಾಂಗ್ವೇಜಲ್ಲಿ ನಡೆಯುತ್ತೆ, ಒಂದು ಹಿಂದಿ ಮತ್ತು ಇಂಗ್ಲೀಷು. ಸೊ ಈವ್ನಿಂಗ್ 8 to 9 ಬಂದುಬಿಟ್ಟು ಹಿಂದಿಲಿ ಇರುತ್ತೆ, 9 to 10 ಬಂದುಬಿಟ್ಟು ಇಂಗ್ಲೀಷಲ್ಲಿ ಇರುತ್ತೆ. ಇದು ಅಮಿತಾಬ್ ಬಚ್ಚನ್ ವಾಯ್ಸಲ್ಲಿರುತ್ತೆ. ಇದು ಏನು ಹೇಳ್ತಾರೆ ಅಂದರೆ ಖಜುರಾಹು ಹಿಸ್ಟ್ರಿ ಹೇಳ್ತಾರೆ, ಹೆಂಗೆ ಬಿಲ್ಡ್ ಮಾಡಿದರು, ಯಾರ್ಯಾರು ಇದ್ದರು, ಏನಾಯಿತು ಅಂತ ಹೇಳ್ತಾರೆ. ನೀವೇನಾದ್ರು ಹೋದರೆ ಇದನ್ನು ಮಿಸ್ ಮಾಡ್ದೇ ನೋಡಿ, ಚೆನ್ನಾಗಿರುತ್ತೆ. ನಮಗಿಲ್ಲಿ ಬ್ರೇಕ್ಫಾಸ್ಟ್ ಸಿಗೋದು ಓನ್ಲಿ ಸಮೋಸ ಮತ್ತು ಜಿಲೇಬಿ, ಇದನ್ನು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಹ್ಞೂ
ಅದೇನಕ್ಕೋ ಮಿಕ್ಸರ್ ಸಿಗ್ತಾ ಇಲ್ಲ ಸರ್, ಅದಕ್ಕೆ ಪೆಟ್ರೋಲ್ ಸಿಗ್ತಾ ಇಲ್ಲೋ ಗಾಡಿ ಸಿಗ್ತಾ ಇಲ್ಲೋ ಒಂದು ಗೊತ್ತಾಯ್ತಲ್ಲ. ಗಾಡಿ ಸಡನ್ ಆಗಿ ಆಫ್ ಆಯಿತು, ಅದಕ್ಕೆ ಸೈಡ್ಗೆ ಹಾಕಿದ್ದೀವಿ. ಸೊ ಏನಾಗಿದೆ ಅಂತ ನೋಡಿದರೆ ಫುಲ್ ಪೆಟ್ರೋಲ್ ಲೀಕ್ ಆಗ್ತದೆ ಕಾರ್ಬೋರೇಟರಿಂದ ಮತ್ತು ಏರ್ ಫಿಲ್ಟರಿಂದ. ಸೊ ಅದಕ್ಕೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಫ್ಯೂಯಲ್ ಬಂದುಬಿಟ್ಟು ಲೀಕ್ ಆಗ್ತದೆ ಕಾರ್ಬೋರೇಟರಿಂದ. ಸೊ ರೋಡ್ ಸೈಡ್ ಅಸಿಸ್ಟೆಂಟ್ ಕಾಲ್ ಮಾಡಿದ್ದೀವಿ, ಇನ್ನೇನು ಇಲ್ಲೇ ನಿಯರ್ ಬೈ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಗೋಸ್ಕರ. ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಆಯಿತು, ಏನಂದರೆ ಟ್ಯಾಂಕ್ ಡ್ಯಾಮೇಜ್ ಆಗಿದೆ. ಸೊ ಟ್ಯಾಂಕಿಗೆ ಏರ್ ಹೋಗಬೇಕು ಫ್ಯೂಯಲ್ ಕಾರ್ಬೋರೇಟರಿಂದ. ಸೊ ಅದು ಫೇಲ್ ಆಗಿರೋದ್ರಿಂದ ರಿಟರ್ನ್ ಏರ್ ಹೋಗೋ ಜಾಗದಲ್ಲಿ ಫ್ಯೂಯಲ್ ಬರ್ತಾಯಿದೆ ಕಾರ್ಬೋರೇಟರಿಗೆ. ಸೊ ಕಾರ್ಬೋರೇಟರಿಗೆ ಎರಡು ಕಡೆಯಿಂದ ಫ್ಯೂಯಲ್ ಬರ್ತಿರೋದ್ರಿಂದ ಕಾರ್ಬೋರೇಟರ್ ಬ್ಲಾಕ್ ಆಗ್ತಾಯಿದೆ. ಸೊ ಇದಕ್ಕೆ ಗಾಡಿ ಸಡನ್ನಾಗಿ ಆಫ್ ಆಗ್ತಾಯಿದೆ. ಸೊ ಟ್ಯಾಂಕ್ ರಿಪ್ಲೇಸ್ ಮಾಡಬೇಕಂತ ಹೇಳಿದರು, ಬಟ್ ಸ್ಪೇರ್ ಇವ್ರ ಹತ್ರ ಇರಲಿಲ್ಲ. ನೆಕ್ಸ್ಟ್ ಚೆಕ್ ಮಾಡಿದಾಗ ಗ್ವಾಲಿಯರ್ನಲ್ಲಿ ಸ್ಪೇರ್ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಗ್ವಾಲಿಯರ್ಗೆ ಹೋಗಿ ಹಾಲ್ಟ್ ಆಗ್ತೀವಿ. ಬೈ.